ಓ ಮೇಟಿ ಏನ್ರಿಪ್ಪ ಸ್ವಲ್ಪ ಇಲ್ಲಿ ಬರ್ತೀಯನಪ್ಪ ಬರಕ್ ಆಗೋದಲ್ರಿಪ್ಪ ಯಾಕೆ ಗಿಡಕ್ಕೆ ನೀರ್ ಹಾಕ್ತಿದ್ದೀನಲ್ರಿಪ್ಪ ಅದಕ್ಕೆಪ್ಪ ಸರಿ ನಾಳೆ ಅಲ್ಲಿ ಬರ್ಲಾ ಬನ್ರಿಪ್ಪ ಇವರಲ್ಲಿ ಬಾಡಿಗೆ ಮನೆ ಇದೆಯಾ ಮನೆಗಳು ಅದವ್ರಿಪ್ಪ ಆದ್ರೆ ನಿಮ್ ರೂಮ್ ಕೊಡಕಿಲ್ರಿಪ್ಪ ಯಾಕೆ ನೀವು ಸ್ಟೂಡೆಂಟ್ ನೋಡ್ರಿಪ್ಪ ಅದಕ್ಕೆಪ್ಪ ಸರಿ ಹಾಸ್ಟೆಲ್ ಇದೆಯಾ ಹಾಸ್ಟೆಲ್ ಅದವ್ರಿಪ್ಪ ಆದ್ರೆ ನಿಮ್ ಸೀಟ್ ಸಿಗಕಿಲ್ರಿಪ್ಪ ಯಾಕೆ ನೀವು ಬಂದದ್ ಲೇಟ್ ನೋಡ್ರಿಪ್ಪ ಅದಕ್ಕೆಪ್ಪ ಹೋಟೆಲ್ ಆದ್ರೂ ಇದೆಯಾ ಹೋಟೆಲ್ ಅದವ್ರಿಪ್ಪ ಆದ್ರೆ ರೂಮ್ ಸಿಗಕಿಲ್ರಿಪ್ಪ ಯಾಕ್ರಪ್ಪ ಇದು ಸಿಟಿ ನೋಡ್ರಿಪ್ಪ ಅದಕ್ಕೆಪ್ಪ ಎಲ್ಲಾದ್ರೂ ಛತ್ರ ಇದೆಯಾ ಛತ್ರ ಅದವ್ರಿಪ್ಪ ಆದ್ರೆ ಮನುಷ್ಯರ್ ಇಲ್ರಿಪ್ಪ ಯಾಕ್ರಪ್ಪ ಬರೀ ತಿಗಣಿನ್ರಿಪ್ಪ ಕರ್ಮ ಅಪ್ಪ ನಾನು ಏನಪ್ಪ ಮಾಡ್ಲಿ ಎಲ್ಲೋಗ್ಲಿ ಅಪ್ಪ ಅಪ್ಪ ಮಾಂತೇಶಪ್ಪ ಈ ಊರಲ್ಲಿ ಯಾರಿಗೆ ಏನೇ ಕಷ್ಟ ಬಂದ್ರು ಕಷ್ಟದ ಬಗ್ಗೆ ಕಾಳಜಿ ಮಾಡಂಗಿಲ್ರಿಪ್ಪ ಒಬ್ಬ ವ್ಯಕ್ತಿ ಬಗ್ಗೆ ಕಾಳಜಿ ಮಾಡ್ತಾರೆ ಏನ್ರಿಪ್ಪ ಹೌದಾ ಹ್ಮ್ ಮಗನಿಗೆ ತಲೆನೋವು ಮಗಳಿಗೆ ಮದುವೆ ಮುಹೂರ್ತ ರೂಮ್ ರೆಂಟ್ ರೇಷನ್ ಕಾರ್ಡ್ ಕರೆಂಟ್ ಕಂಟ್ರೋಲ್ ಕಾಲೇಜ್ ಫೀಸ್ ಕಿತ್ತಾಟ ಚಿಕನ್ ಮಸಾಲೆ ಅರ್ಧಾಟ ಕೆಲಸಕ್ಕೋಸ್ಕರ ಅಲೆದಾಟ ಹಸುಗಳ ಮಾರಾಟ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅವನು ಒಂಥರ ಜನತಾ ಬಜಾರ್ ಇದ್ದ ಹಾಗೆ ಅವನ ಹೆಸರೇ ಗುಡಿ ಬಂಡೆ ಗುಂಡಪ್ಪ ಗುಡಿ ಬಂಡೆ ಗುಂಡಪ್ಪ ನೋಡಪ್ಪ ಗುಂಡಪ್ಪ ಮಾಮೂಲಿ ಗುಂಡಪ್ಪ ಅಲ್ಲ ಗುಡಿ ಬಂಡೆ ಗುಂಡಪ್ಪ ಈಗ ನಾನ್ ರೆಡಿ ಬಿಸಾಡಿ ಸ್ವಾಮಿ ಏನಯ್ಯ ದೊಡ್ಡ ಮನುಷ್ಯ ಈ ಮನೆಗೆ ಬಾಡಿಗೆ ಬಂದು ಎಷ್ಟು ತಿಂಗಳಾಯ್ತು ಕರೆಕ್ಟ್ ಆಗಿ 16 ತಿಂಗಳಾಯ್ತು ಬಾಡಿಗೆ ಕೊಟ್ಟು ಎಷ್ಟು ತಿಂಗಳಾಯ್ತು ಕರೆಕ್ಟ್ ಆಗಿ 16 ತಿಂಗಳಾಯ್ತು ನನ್ನ ಮನೇನ ಮನೆ ಅನ್ಕೊಂಡಿದ್ಯಾ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ಯಾ ಕರೆಕ್ಟ್ ಸ್ವಾಮಿ ಇದುವರೆಗೂ ನಾನು ಮನೆ ಅಂತಲೇ ತಿಳ್ಕೊಂಡಿದ್ದೆ ಈಗ ನೀವೇ ಧರ್ಮಛತ್ರ ಅಂತ ಹೇಳ್ತಾ ಇದ್ದೀರಿ ನಂದೇನು ಅಭ್ಯಂತರವೇ ಇಲ್ಲ ಸ್ವಾಮಿ ಏನ್ ಗುಡಿ ಬಂಡೆ ಗುಂಡಪ್ಪನವ್ರೆ ಏನ್ ಸಾಮಾನೆಲ್ಲ ರಸ್ತೆಯಲ್ಲಿ ಬಿಸಾಕಿದಿರಲ್ಲ ಏನಿಲ್ಲ ಒಳಗೆಲ್ಲ ಸುಣ್ಣ ಬಣ್ಣ ಬಳಿತಿದ್ದಾರೆ ಅದಕ್ಕೆ ಅಸಲ್ ಏನ್ ವಿಷಯ ಅದೇ ಕಮಿಷನರ್ ಹತ್ರ ಅದ ಸ್ವಲ್ಪ ಈಗ ನಡೀರಿ ನಾನು ಎಂ ಎಲ್ ಎ ಚಂದ್ರು ಅದೇ ಮುಖ್ಯಮಂತ್ರಿ ಚಂದ್ರು ಇದಾರಲ್ಲ ಅವ್ರ ಜೊತೆ ಮಾತಾಡಿದೆ ಅವರು ಎಂ ಪಿ ಅಮಿತಾಬ್ ಬಚ್ಚನ್ ಇದಾರಲ್ಲ ಅವ್ರ ಜೊತೆ ಮಾತಾಡಿದ್ದಾರೆ ಎಂ ಪಿ ಅಮಿತಾಬ್ ಬಚ್ಚನ್ ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಏರ್ಪೋರ್ಟ್ ನಲ್ಲಿ ಅರ್ಧ ಗಂಟೆ ನನ್ನ ಜೊತೆ ಮಾತುಕತೆ ಆಡೋದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಏರ್ಪಾಟು ಆಗಿದೆ ಯೋಚನೆ ಯಾಕೆ ಸ್ವಾಮಿ ನನ್ ಸಾಮಾನ ಎಲ್ಲ ಸ್ವಲ್ಪ ಜೋಪಾನ ಜೋಡಿಸಿಡಿ ಜೋಡಿಸೋದಲ್ಲ ಸಾಗಿಸ್ತೀನಿ ಗುಜರಿ ಆ ವಿಚಾರನ ನಾನು ಆಮೇಲೆ ಮಾತಾಡ್ತೀನಿ ಆ ಉಸಿರದ ವ್ಯಕ್ತಿ ಡೆಲ್ಲಿ ಏರ್ಪೋರ್ಟ್ ಅಂತಿದ್ದೀರಿ ಖರ್ಚಿಗೆ ಬೇಕಾಗುತ್ತೆ 500 ರೂಪಾಯಿ ಇಟ್ಕೊಳ್ಳಿ ಸರ್ ಏನೇ ಆಯ್ತು ದುಡ್ಡುಗೋಸ್ಕರ ಒದ್ದಾಡೋ ದಟ್ಟ ದರಿದ್ರನೇನೆಯ ನಾನು ಸ್ವಲ್ಪ ಅದು ಅರ್ಥವಾಗೋದಿಲ್ಲ ಬರೀ ಥ್ಯಾಂಕ್ಸ್ ಕೊಟ್ಟು ಹೋಗು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು